ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕ ಬಿ ವೈ ವಿಜಯೇಂದ್ರ ಪಕ್ಷದ ಸಾರಥಿಯಾಗಿರುವ ವಿಜಯೇಂದ್ರಗೆ ಬಿ ಎಸ್ ವೈ ಕೊಟ್ಟಿರುವ ಮಾಸ್ಟರ್ ಪ್ಲ್ಯಾನ್ ಬರ್ತಿದ್ದಂಗೆ ಮೋದಿಗೆ ಬಿಗ್ ಗಿಫ್ಟ್ ಕೊಡ್ತಾರಾ ವಿಜಯೇಂದ್ರ ಸಿದ್ದರಾಮಯ್ಯ ಅವ್ರಿಗೆ ಈಗ ಶುರುವಾಗಿದೆ ಅಸಲಿ ಟೆನ್ಷನ್ ಕುತ್ತಿಗೆಗೆ ಬಂದಿರುವಂಥ ಸಿಚುವೇಶನ್ ಮಹತ್ವದ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಇದು ಲೋಕಸಮರದ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾದದ್ದು ಮಾಹಿತಿ ಮುಂದೆ ಇಡ್ತಾ ಇದ್ವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸದ್ಯ ಈಗ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರೋದು ಜಾತಿ ಗಣತಿ ಈ ಜಾತಿ ಗಣತಿ ವಿಚಾರದಲ್ಲಿ ಬಿ ಎಸ್ ವೈ ಮಾಸ್ಟರ್ ಪ್ಲ್ಯಾನ್ ಒಂದು ಬಿ ವೈ ವಿ ಕೈಗೆತ್ಕೊಂಡಿರುವಂಥ ಅಸ್ತ್ರವೊಂದು ಮೋದಿ ಶಾ ಮೆಚ್ಚುಗೆಗೆ ಪಾತ್ರವಾಗತ್ತಾ ಬರ್ತಿದ್ದಂಗೆ ವಿಜಯೇಂದ್ರ ಹೈಕಮಾಂಡ್ ನಾಯಕರಿಗೆ ಗಿಫ್ಟನ್ನು ಕೊಡ್ಲಿದ್ದಾರೆ ಅನ್ನುವ ವಿಚಾರ ಈಗ ಗಮನ ಸೆಳೀತಾ ಇದೆ ಈಗ ವಿಜಯೇಂದ್ರ ಮಾತಿನ ವರಸೆ ದಿಢೀರ್ ಅಂತ ಬಿಜೆಪಿಯವರ ಸ್ಟೇಟ್ಮೆಂಟ್ ಈಗ ಗಮನ ಸೆಳೆತಿದೆ ದಿಢೀರ್ ಬದಲಾಗಿರುವ ಬಿಜೆಪಿ ನಾಯಕರ ಮಾತಿನ ವರಸೆಯ ಹಿಂದಿನ ಸೀಕ್ರೆಟ್ ಏನು ಎಸ್ ಬಿ ವೈ ವಿಜಯೇಂದ್ರ ಸೇರಿದಂತೆ ಬಹಳಷ್ಟು ಜನ ಬಿಜೆಪಿ ನಾಯಕರು ಏನಂತಿದ್ದಾರೆ ಈ ಜಾತಿ ಗಣತಿ ವಿಚಾರದಲ್ಲಿ ಅವರು ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಅವ್ರ ಸಂಖ್ಯೆ ಕಡಿಮೆ ತೋರಿಸ್ಲಾಗಿದೆ ಅಥವಾ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ ಕಡಿಮೆ ತೋರಿಸ್ಲಾಗಿದೆ ಅಂತ ಹೇಳ್ತಿಲ್ಲ ಅದನ್ನು ಹೇಳ್ತಿರೋರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನವರೇ ಇದ್ದಾರೆ ಸಹಿ ಹಾಕಿದವ್ರು ಇರ್ಬೋದು ಬಿ ಜೆ ಪಿ ಕೂಡ ಬಟ್ ಓಪನ್ ಆಗಿ ಮಾತಾಡ್ತಿರೋರು ಹೆಚ್ಚು ಕಾಂಗ್ರೆಸ್ನವರೇ ಇದ್ದಾರೆ ಬಿ ಜೆ ಪಿ ಅವ್ರಿಗೆ ಏನು ಹೇಳೋಕ್ಕೆ ಶುರು ಮಾಡಿದ್ದಾರೆ ಜಾತಿ ಗಣತಿಗೆ ನಮ್ಮ ವಿರೋಧ ಇಲ್ಲ ಸಿದ್ದರಾಮಯ್ಯವ್ರು ಆದಷ್ಟು ಬೇಗ ಅದನ್ನು ರಿಲೀಸ್ ಮಾಡಬೇಕು ಜಾತಿ ಗಣತಿ ವರದಿಯ ಬಗ್ಗೆ ನಮ್ಮ ಆಕ್ಷೇಪ ಅಲ್ಲ ಆದರೆ ಇದು ಸರಿಯಾಗಿರಬೇಕು ಸೈಂಟಿಫಿಕ್ಕಾಗಿ ಮತ್ತು ಇದು ರಾಜಕೀಯಕ್ಕೆ ಬಳಕೆಯಾಗಬಾರ್ದು ಅಂತ ಹೊಸ ಸ್ವರೂಪದಲ್ಲಿ ಹೇಳಿಕೆ ಕೊಡ್ತಿದ್ದಾರೆ ಟಾರ್ಗೆಟ್ ಒಂದೇ ಆದರೆ ಈಗ ಆಯ್ಕೆ ಮಾಡಿಕೊಂಡಿರುವ ದಾರಿ ಬೇರೆ ವಿ ವೈ ಈ ಮಾತಿನ ಹಿಂದಿನ ಸೀಕ್ರೆಟ್ ಏನು ಈಗ ಯಡಿಯೂರಪ್ಪನವರು ಲಿಂಗಾಯತ ನಾಯಕ ಸರ್ವೋಚ್ಚ ನಾಯಕ ಅಂತ ಅನಿಸ್ಕೊಂಡಿದ್ರು ಅವರು ಬರೀ ಲಿಂಗಾಯತ ನಾಯಕರಾಗಿರಲಿಲ್ಲ ಎಲ್ಲ ಸಮುದಾಯಗಳು ಅಪ್ಪಿಕೊಂಡಿದ್ದಂಥ ನಾಯಕ ಆಗಿದ್ದರು ಹಿಂದಾಗೂ ಬೇಕಾಗಿದ್ದ ನಾಯಕನೇ ಅವರು ಅಲ್ಪಸಂಖ್ಯಾತರನ್ನು ದೂರ ಮಾಡಿರಲಿಲ್ಲ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡೇ ಹೋಗ್ತಿದ್ರು ದಲಿತರು ಹಿಂದುಳಿದವರು ಎಲ್ಲ ಸಮುದಾಯಗಳು ಒಪ್ಪಿಕೊಂಡಿದ್ದಂತಹ ನಾಯಕ ಯಡಿಯೂರಪ್ಪ ವಿಜಯೇಂದ್ರ ಕೂಡ ಈಗ ಆ ಬಲವನ್ನು ಪಡ್ಕೊಳ್ಳೋಕೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳೋಕೆ ಈ ದಾರಿಯಲ್ಲಿ ನಡಿಬೇಕಾಗಿದೆ ಲಿಂಗಾಯತರಿಗೆ ಅನ್ಯಾಯ ಆಗತ್ತೆ ಜಾತಿ ಗಣತಿಯ ಮೂಲಕ ಅಂತ ಅವ್ರು ಬಿಟ್ಟು ಒಂದೇ ಸಮುದಾಯ ವಹಿಸ್ಕೊಂಡು ಮಾತಾಡಬೇಕಾಗಿಲ್ಲ ನೋಡಿ ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸ್ಲಾಗಿದೆ ಎಲ್ಲರ ಮನೆಗೆ ಹೋಗಿಲ್ಲ ಅನ್ಸೈಂಟಿಫಿಕ್ಕು ಮನೇಲಿ ಕೂತ್ಕೊಂಡು ತಿದ್ದಿದ್ದಾರೆ ಇದು ಅವರೇ ಹೇಳ್ತಿರೋದು ಅನ್ನೋದನ್ನೇ ಮತ್ತೆ ಎತ್ತಿ ಪ್ರೆಸೆಂಟ್ ಮಾಡಿದರೂ ಸಾಕು ವಿಶೇಷವಾಗಿ ವಿಜಯೇಂದ್ರ ಹೇಳಬೇಕಾಗಿಲ್ಲ ಅದನ್ನ ಆದರೆ ಈಗ ಯಾಕೆ ಲೆಕ್ಕಾಚಾರ ಜಾತಿ ಗಣತಿ ಓಕೆ ಬಟ್ ಇದರಲ್ಲಿ ರಾಜಕೀಯ ಯಾಕೆ ಅಂತ ಮಾತಾಡ್ತಿರೋದ್ರೆ ಹಿಂದಿನ ಲೆಕ್ಕಾಚಾರ ಬಿ ಜೆ ಪಿ ಈಗ ಮಾಡೋದಕ್ಕೆ ಹೊರಟಿರೋದು ಜಾತಿ ಗಣತಿ ಬೇಡ ಅಂತ ಹೇಳೋದು ನಾವು ಅಂತಹರಿಸ್ ತಗೊಳ್ಳೋದು ಬೇಡ ನಾವು ಬಡವರ ಹಿಂದುಳಿದವರ ದಲಿತರ ವಿರೋಧಿಗಳು ಅಂತ ಆಗ್ಬಿಡ್ತೀವಿ ಸಿದ್ದರಾಮಯ್ಯನವರೇ ಬೇಗ ರಿಲೀಸ್ ಮಾಡಿ ಯಾಕೆ ರಿಲೀಸ್ ಮಾಡ್ತಿಲ್ಲ ಅಂತ ಒತ್ತಡ ಹೇರೋದು ಸಿದ್ದರಾಮಯ್ಯನವರು ನಾಯಕನಾಗಿ ಒಂದು ಇತಿಹಾಸ ಬರೆಯೋದಕ್ಕೆ ಅಚ್ಚಳಿಯದಂತಹ ಮುದ್ರೆ ಒತ್ತೋದಕ್ಕೆ ರಿಲೀಸ್ ಮಾಡೇ ಮಾಡ್ತೀನಿ ಅಂತ ಪಟ್ಟು ಹಿಡಿದು ಹೊರಟ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಲಾಸು ಒಕ್ಕಲಿಗ ಸಮುದಾಯದ ಮೇರು ನಾಯಕನಾಗೋಕೆ ಹೊರಟಿರುವ ಡಿ ಕೆ ಶಿವಕುಮಾರ್ ಒಂದು ವರದಿ ತಡೆಯೋಕ್ಕಾಗಲಿಲ್ಲ ಸರ್ಕಾರದ ಭಾಗವಾಗಿ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬ ದೊಡ್ಡ ಹೀನಾಯವಾದ ಸೋಲು ಇದರಲ್ಲಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗಾಗುತ್ತೆ ಅದರ ನೇರ ಲಾಭ ಒಂದಲ್ಲ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಲಾಭ ಆಗುತ್ತೆ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರ ಒತ್ತಡಕ್ಕೆ ಮಂಡಿಸೋದಕ್ಕೆ ಆಗದೆ ಹೋದರೆ ಸಿದ್ದರಾಮಯ್ಯವ್ರಿಗೆ ಲಾಸ್ ಆಗುತ್ತೆ ಸುಮ್ಮನೆ ಹೆಸರಿಗೆ ಅಹಿಂದ ಅಂತ ಜಪ ಮಾಡಿ ರಾಜಕಾರಣ ಮಾಡ್ಕೊಂಡು ಬೇರೆ ಬೇಯಿಸ್ಕೊಂಡಿದ್ದಾಯ್ತು ಇವರೇನು ಮಾಡ್ತಿಲ್ಲ ಅಂತ ಈಗ ಅದನ್ನೇ ಹೇಳ್ತಿರೋದು ಬಿ ಜೆ ಪಿ ಮುಂದೆ ಮುಂದೆ ಅಂತ ಎರಡು ತಿಂಗಳು ಮೂರು ತಿಂಗಳು ಮುಂದಕ್ಕೆ ಹಾಕ್ಕೊಂಡು ಚುನಾವಣೆ ತನಕ ತಳ್ಳೋ ಪ್ಲ್ಯಾನ್ ಇದು ಸುಮ್ಮನೆ ಮೈಂಡ್ ಗೇಮು ನಾನು ಅಹಿಂದ ನಾಯಕ ವರದಿ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಈ ಜಾತಿ ಗಣತಿಯನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಸುಮ್ಮನೆ ಜನರ ವಿಶ್ವಾಸ ಸೆಳೆಯೋದಕ್ಕೆ ಇದನ್ನು ಮುಂದೆ ಹಾಕ್ಕೋತಾನೆ ಹೋಗ್ತಿದ್ದಾರೆ ರಿಲೀಸ್ ಮಾಡೋ ತಾಕತ್ತಿಲ್ಲ ಅನ್ನೋ ಥರದಲ್ಲಿ ಈಗ ಬಿ ಜೆ ಪಿ ಶುರು ಮಾಡಿರೋದು ತಾಕತ್ತಿದ್ರೆ ಮಾಡಿ ಈಗಲೇ ಬೇಗ ಮಾಡಿ ಇನ್ನಷ್ಟು ಬೇಗ ಮಾಡಿ ಅಂತ ಮಾಡಬೇಡಿ ಅಂತಲ್ಲ ಬೇಗ ಮಾಡಿ ಅಂದಾಗಲೇ ಕಿರಿ ಹೊತ್ಕೊಳ್ಳೋದು ಕಾಂಗ್ರೆಸ್ನಲ್ಲಿ ಎಮ್ ಬಿ ಪಾಟೀಲ್ರು ಸುಮ್ಮನೆ ಇರೋಕ್ಕಾಗತ್ತಾ ಶ್ಯಾಮ್ನವ್ರು ಶಿವಶಂಕರಬ್ನವ್ರು ಸುಮ್ಮನೆ ಇರೋಕ್ಕಾಗತ್ತಾ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರು ಡಿ ಕೆ ಶಿವಕುಮಾರ್ ಸೇರಿದಂತೆ ಬೇರೆಯವರು ಸುಮ್ಮನೆ ಇರೋಕ್ಕಾಗುತ್ತಾ ಆವಾಗ ಹೊತ್ತುಕೊಳ್ಳುತ್ತೆ ಸರ್ಕಾರದಲ್ಲಿ ಕಿಡಿ ಅದರ ಲಾಭ ನೇರವಾಗಿ ಆಗೋದು ಒಂದು ಕುಮಾರಸ್ವಾಮಿ ಅವ್ರಿಗೆ ಇಲ್ಲ ಬಿ ಜೆ ಪಿಗೆ ಸೊ ಯಾವಾಗ ಸಿದ್ದರಾಮಯ್ಯನವ್ರಿಗೆ ತಕ್ಷಣಕ್ಕೆ ಜಾತಿ ಗಣತಿ ವರದಿ ಹೊರಗೆ ಬಿಡಬೇಕು ಅನ್ನುವಂಥ ಪರಿಸ್ಥಿತಿ ಒತ್ತಡ ಸೃಷ್ಟಿಯಾಗುತ್ತೋ ಆಗ ಜೇನು ಕಲ್ಲು ಹೊಡೆದಂಗೆ ಆಗತ್ತೆ ಕೈ ಸರ್ಕಾರದಲ್ಲಿ ಯಾವಾಗ ಸಿದ್ದರಾಮಯ್ಯನವ್ರಿಗೆ ಒತ್ತಡ ಹೆಚ್ಚುತ್ತೋ ರಿಲೀಸ್ ಮಾಡಲೇಬೇಕು ಅಂತ ಆಗಲೇ ಕೈ ಒಳಗಡೆ ಕೋಲಾಹಲ ಸೃಷ್ಟಿಯಾಗುವುದು ಸೊ ಜಾತಿ ಗಣತಿ ವಿರೋಧಿಸಿ ಬಿ ಜೆ ಪಿ ಬಡವರ ಹಿಂದುಳಿದವರ ದಲಿತರ ವಿರೋಧಿಯನ್ನು ಹಣೆಪಟ್ಟಿ ಪಟ್ಟಿ ಕಟ್ಕೊಳ್ಳೋದ್ರ ಬದಲು ಈ ದಾರಿಯಲ್ಲಿ ಹೋಗಿ ವಿಜಯೇಂದ್ರ ಎಲ್ಲರ ವಿಶ್ವಾಸ ಗಳಿಸೋದಕ್ಕೂ ಒಂದು ಅವಕಾಶ ಸಿಕ್ಕಂಗಾಯಿತು ಹೌದು ನಾವು ಬೇಗ ರಿಲೀಸ್ ಮಾಡಿ ಅಂತಿದ್ದೀವಿ ನ್ಯಾಯಯುತವಾಗಿ ಸೈಂಟಿಫಿಕ್ ಆಗಿರುವಂಥ ಜಾತಿ ಗಣತಿ ಬೇಕು ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ಥರ ವಿಜೇಂದ್ರ ಅನ್ನೋದೇ ಹೇಳ್ತಿದ್ದಾರೆ ಈಗ ಸಿ ಟಿ ರವಿ ಅನ್ನೋದೇ ಹೇಳ್ತಿದ್ದಾರೆ ಸುಮಾರು ಜನ ನಾಯಕರೆಲ್ಲ ಹೇಳೋಕ್ಕೆ ಶುರು ಮಾಡಿದ್ದಾರೆ ಸೊ ಎಲ್ಲ ಸಮುದಾಯಗಳ ನಾಯಕ ಅಂತ ಅನ್ನಿಸ್ಕೊಳ್ಳೋದಕ್ಕೂ ಇದೊಂದು ಅವಕಾಶ ಸಣ್ಣದೋ ದೊಡ್ಡದೋ ಒಂದು ಅವಕಾಶ ಎಲ್ಲಕ್ಕಿಂತ ಪ್ರಮುಖವಾಗಿ ಕೈ ಒಳಗಡೆ ಕಿಡಿ ಹೊತ್ತುಕೊಳ್ಳುವಂತೆ ಮಾಡೋದಕ್ಕೆ ಇದು ಬ್ರಹ್ಮಾಸ್ತ್ರ ಹೇಗೆ ಯಡಿಯೂರಪ್ಪನವರು ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೆಜ್ಜೆ ಇಡ್ತಿದ್ರು ಅದೇ ದಾರಿಯಲ್ಲಿ ಈಗ ಬಿ ಎಸ್ ವೈ ಮಾಸ್ಟರ್ ಪ್ಲಾನನ್ನು ಕೈಗೆತ್ಕೊಂಡಿದ್ದಂತೆ ಕಾಣಿಸ್ತಿದೆ ವೈ ವಿಜಯೇಂದ್ರ ಈ ಮೂಲಕ ಮೋದಿ ಶಾಗೆ ಗಿಫ್ಟ್ ಕೊಟ್ಟಂತಾಗತ್ತೆ ಯಾಕಂದರೆ ಈ ಜಾತಿ ಗಣತಿ ಸದ್ದು ಮಾಡ್ತಿರೋದು ಬಿಹಾರ ಆದಮೇಲೆ ಈಗ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಯವರ ಬಲ ನಮಗೆ ಆನೆ ಬಲ ಅಂತ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯವರು ದೇಶವ್ಯಾಪಿ ಜಾತಿ ಗಣತಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇರೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಾತಿ ಗಣತಿ ಫೇಲ್ಯೂರ್ ಅಂತ ಆದರೆ ಅದು ಯಾವುದೇ ರೀತಿಯಲ್ಲಿ ಇದು ಕಾನೂನು ರೀತಿಯಲ್ಲಿ ಮಾನ್ಯತೆ ಹೊಂದಿಲ್ಲ ಕಾರ್ಯದರ್ಶಿ ಸಹಿ ಮಿಸ್ಸಿಂಗು ಮೂಲ ಪ್ರತಿ ಮಿಸ್ಸಿಂಗು ಆ ಕಾರಣದಿಂದಾಗಲಿ ಅಥವಾ ಅವರದ್ದೇ ಶಾಸಕರು ವಿರೋಧ ಮಾಡಿದ ಅನ್ಸೈಂಟಿಫಿಕ್ ಅಂತ ಮೆಸೇಜ್ ಹೋಗೋದ್ರಿಂದ ಯಾವುದೋ ಸಮುದಾಯದ ಅಂಕಿ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ಅಂತ ಮೆಸೇಜ್ ಹೋಗೋದ್ರಿಂದ ಯಾವುದೇ ಸ್ವರೂಪದಲ್ಲಾಗಲಿ ಅಥವಾ ಕಾಂಗ್ರೆಸ್ನ ಒಳಗಡೆ ಜಟಾಪಟಿ ಸಮುದಾಯಗಳ ನಡುವಿನ ಜಟಾಪಟಿ ಶುರುವಾಗಿ ನಾಯಕರು ಕಚ್ಚಾಡ್ಕೊಳ್ಳೋದ್ರಿಂದಾಗಲಿ ಯಾವ ರೀತಿಯಲ್ಲಿ ಕಿಡಿ ಹೊತ್ಕೊಂಡ್ರೂ ಕೂಡ ಕಾಂಗ್ರೆಸ್ ನೋಡಿ ರಾಜಕಾರಣಕ್ಕೋಸ್ಕರ ಜಾತಿ ಗಣತಿ ಅಸ್ತ್ರ ಕೈಗೆತ್ಕೊಂಡಿರೋದೇ ಬಿಟ್ಟರೆ ಸಮುದಾಯಗಳ ಅಥವಾ ಜನರ ಏಳ್ಗೆಗಾಗಲ್ಲ ಜನರ ಹಿತಕ್ಕಾಗಲ್ಲ ಅಂತ ಇಡೀ ದೇಶಕ್ಕೆ ಹೇಳೋಕೆ ಸಿಕ್ಕಂತಾಗತ್ತೆ ಮೋದಿ ಶಾಗೆ ಕರ್ನಾಟಕ ಮಾಡೆಲನ್ನು ಎತ್ತಿಕೊಟ್ಟಂತಾಗತ್ತೆ ಸೊ ವಿರೋಧ ಮಾಡೋದಲ್ಲ ಈಗ ಸಿದ್ದರಾಮಯ್ಯನವರೇ ಬೇಗ ರಿಲೀಸ್ ಮಾಡಿ ಅಂತ ಒತ್ತಡ ಹೇರೋದು ಬಿ ವೈ ಬಿ ಮಾಸ್ಟರ್ ಪ್ಲ್ಯಾನ್ ಆಗಿದೆ ಎಲ್ಲ ಬಿ ಜೆ ಪಿ ನಾಯಕರಿಗೆ ಅದನ್ನೇ ಹೇಳೋಕ್ಕೆ ಶುರು ಮಾಡಿದ್ದಾರೆ ನೋಡಿ ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂದು ರೀತಿ ಇದರಲ್ಲಿ ನಾರಾಯಣ ಅವರು ಹಳೆ ಮೈಸೂರಲ್ಲಿ ಒಕ್ಕಲಿಗ ಲೀಡ್ರಾಗಿ ಬೆಳೆಯೋ ಅವಕಾಶವನ್ನು ಸೃಷ್ಟಿಸ್ಕೊಳ್ತಿರೋದ್ರಿಂದ ಅವರು ವಿರೋಧ ಮಾಡ್ತಿದ್ದಾರೆ ಸಮುದಾಯದ ಆಶೀರ್ವಾದ ಬೇಕು ಸಿ ಟಿ ರವಿ ಅವ್ರಿಗೆ ಒಕ್ಕಲಿಗ ನಾಯಕ ಅಂತ ಅವ್ರೇನು ಗುರುತಿಸ್ಕೊಂಡಿರೋರಲ್ಲ ಹಾಗಾಗಿ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಸರಿಯಾಗಿದ್ದರೆ ಎಲ್ಲ ಒಳ್ಳೆಯದೆ ಜಾತಿ ಗಣತಿ ಆಗಬೇಕು ಅಂತಾರೆ ಯತ್ನಾಳವರು ಸಮುದಾಯದ ಬಲ ಹಿಡ್ಕೊಂಡಿರೋರು ಅವರು ವಿರೋಧ ಮಾಡ್ತಿದ್ದಾರೆ ಈ ಥರ ಒಬ್ಬೊಬ್ಬರು ಒಂದೊಂದು ದಾರಿ ಈಗ ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬಹಿರಂಗವಾಗಿ ಅಭಿಯಾನಕ್ಕೆ ಸಹಿ ಮಾಡಿದ್ರು ಈ ವರದಿ ಆಕ್ಸೆಪ್ಟ್ ಮಾಡಿಕೊಳ್ಬಾರ್ದು ತಿರಸ್ಕರಿಸ್ಬೇಕು ಅಂತೆಲ್ಲ ಸಪೋರ್ಟು ಬಟ್ ಒಳಗಡೆ ಸರ್ಕಾರದಲ್ಲವರೇನು ಮಾತಾಡ್ತಿಲ್ಲ ಹೈಕಮಾಂಡನ್ನು ಮ್ಯಾನೇಜ್ ಮಾಡಿ ಹೊರಗಡೆ ಒಂದು ರೀತಿಯಲ್ಲಿ ತೊಟ್ಲು ತೂಗೋದು ಹಾಗೆ ಮಗು ಚಿಹೋದು ಅಂತಾರಲ್ಲ ಆ ರೀತಿಯ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರಿಂದ ಸೊ ಅವರವ್ರಿಗೆ ಅಸ್ತಿತ್ವದ ಪ್ರಶ್ನೆಯಾಗಿದೆ ಸೊ ಈಗ ಜಾತಿ ಗಣತಿ ಅನ್ನೋದು ಹಲವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಹೇಳಂಗೂ ಇಲ್ಲ ಬಿಡೋಂಗೂ ಇಲ್ಲ ಸಪೋರ್ಟ್ ಮಾಡಿದ್ರೂ ಕಷ್ಟ ಮಾಡದಿದ್ದರೂ ಕಷ್ಟ ಸಮುದಾಯದ ವಿಶ್ವಾಸವೂ ಬೇಕು ಪಕ್ಷದಲ್ಲಿ ತಮ್ಮ ಜವಾಬ್ದಾರಿನೂ ನಿರ್ವಹಿಸಬೇಕು ಇಂತಹ ಪರಿಸ್ಥಿತಿ ಆಗಿದೆ ಕಾದು ನೋಡೋಣ ಬಿ ಜೆ ಪಿಯ ಈ ರಣತಂತ್ರ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಟೆನ್ಷನ್ ತಂದಿಡುತ್ತೆ ಅನ್ನೋದನ್ನು ಮತ್ತು ಸಿದ್ದರಾಮಯ್ಯನವರು ಈ ಅತಿ ದೊಡ್ಡ ಸವಾಲನ್ನು ಗೆದ್ದು ಯಾವ ರೀತಿ ತನ್ನ ಮಹತ್ವಾಕಾಂಕ್ಷೆಯ ಜಾತಿ ಗಣತಿ ರಿಪೋರ್ಟನ್ನು ಮಂಡಿಸಲಿದ್ದಾರೆ ಅನ್ನೋದನ್ನು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು